paneer, bell peppers, green apple. ನಾವು ಇವಾಗ ನಾಮದಾರಿಸಲ್ಲಿದ್ದೀರಿ. ತುಂಬ ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ ಇಲ್ಲಿ, ಅದೇ ಥರ ರೇಟು ಇರುತ್ತೆ. ಸೊ ಹೇ ಗಾಯ್ಸ್, ನಮಸ್ಕಾರ, ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಸೊ ಗಾಯ್ಸ್, ಬೇಸಿಕಲಿ ಈ ವ್ಲಾಗ್ ಬಂದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಡಿಫ್ರೆಂಟ್, ಫಸ್ಟ್ ಟೈಮ್ ನಾನು ಇದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೊಸ ದಿನ, ಹೊಸ ಬ್ಲಾಗ್. ಇವತ್ತು ನೀವು ಯಾರಾದರೂ ಹೊಸ ವ್ಯೂವರ್ಸ್ ಬಂದಿದ್ದೀರಾ ನನ್ನ ಚಾನಲ್ಗೆ, ಪ್ಲೀಸ್ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಡಿಫ್ರೆಂಟ್ ಬ್ಲಾಗ್ ಅಂದಿದ ತಕ್ಷಣ ನೀವು ಎಕ್ಸೈಟೆಡ್ ಆಗಿರ್ತೀರಾ. ಎಸ್, ಎಕ್ಸೈಟೆಡ್ ಆಗಲೇಬೇಕು. ಬ್ಯಾಕ್ ಟು ಬ್ಯಾಕ್ ವೀಕೆಂಡ್ಸ್ ನಮ್ಮ ಮ್ಯಾಚ್ ಕ್ಯಾನ್ಸಲ್ ಆಯಿತು, ಪೋಸ್ಟ್ಪೋನ್ಡ್ ಆಗ್ತಾನೆ ಇದೆ. ಸೊ ನಾನು ಹುಷಾರು ಬೇರೆ ಇದ್ದಿಲ್ಲ, ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ಫೀವರ್ ಟೈಪ್ ಆಗಿದೆ. ಸೊ ಮನೆಯಲ್ಲೇ ಇದ್ದೀನಿ ಬೆಳಗ್ಗೆಯಿಂದ. ಸೊ ಐ ಆಮ್ ಥಿಂಕಿಂಗ್ ಟು ಮೇಕ್ ಅ ಡಿಫ್ರೆಂಟ್ ವ್ಲಾಗ್. ಇವತ್ತವರೆಗೂ ಯಾವುದು ವೀಡಿಯೋ ಆ ಥರ ನಾನು ಹಾಕಿಲ್ಲ ಯೂಟ್ಯೂಬಲ್ಲಿ. ಸೊ ವೇಟ್ ಆ್ಯಂಡ್ ವಾಚ್ ಟಿಲ್ ದಿ ಎಂಡ್ ಗೊತ್ತಾಗೋಕ್ಕೆ. ದೇರ್ ಇಸ್ ಅ ಕ್ವಶನ್ ಫಾರ್ ಯು ಗಾಯ್ಸ್, ಕ್ಯಾನ್ ಎ ಕ್ರಿಕೆಟರ್ ಕುಕ್? ಕ್ರಿಕೆಟರ್ ಅಡುಗೆ ಮಾಡ್ಬೋದಾ? ಎಸ್, ನಾನು ಅದನ್ನ ರೈಟ್ ಪ್ರೂವ್ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ ನೀವು ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಲೇಬೇಕು. ಪ್ಲೀಸ್, ಅಚಾರಿ ಪನ್ನೀರ್ ಟಿಕ್ಕಾ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ. ಸೊ ಅದಂತೂ ಇಲ್ಲ ಇವಾಗ ಮನೆಯಲ್ಲಿ. ಸೊ ಲೆಟ್ಸ್ ಗೋ, ಬೈ ಆ್ಯಂಡ್ ಕಮ್ ಬ್ಯಾಕ್. ನಾವು ಇವಾಗ ನಾಮದಾರಿಸಲ್ಲಿದ್ದೀರಿ. ತುಂಬ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ ಇಲ್ಲಿ, ಅದೇ ಥರ ರೇಟು ಇರುತ್ತೆ. ಪನ್ನೀರ್, ಬೆಲ್ ಪೆಪ್ಪರ್ಸ್, ಗ್ರೀನ್ ಆಪಲ್. ಗೈಸ್, ಹಿಯರ್ ಆರ್ ದಿ ಸ್ಕ್ಯೂವರ್ಸ್. ಇದರಲ್ಲಿ ಚುಚ್ಚಕ್ಕೆ ನೋಡ್ಬೋದು ಇವಾಗ ಚಾರಿ ಪನ್ನೀರ್ ಟಿಕ್ಕಾ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ತಂದು ಇಕ್ಕಿದ್ದೀನಿ. ಸೊ ಫಸ್ಟ್ ಥಿಂಗ್ ಈಸ್ ವಿಲ್ ವಾಶ್ ಇಟ್ ನೌ. ಫ್ರೆಶ್ ಆಗಿದೆ ಇವಾಗ, ಲೆಟ್ಸ್ ಸ್ಟಾರ್ಟ್ ಕಟ್ಟಿಂಗ್ ಇಂಟು ಕ್ಯೂಬ್ಸ್ ನೌ. ಆನಿಯನ್ ಫಸ್ಟ್ ಕಟ್ ಮಾಡಿ ಸಾಕಲ್ಲ. ಬಿಲೀವ್ ಮೀ, ಮೊದಲನೇ ಆನಿಯನ್ ಇದನ್ನ. ಬೆಲ್ ಪೆಪ್ಪರ್ಸ್, ಇವಾಗ ನೀವು ನೋಡ್ಬೋದು ಎಲ್ಲ ಕಟ್ಟಿಂಗ್ ಎಲ್ಲ ಫಿನಿಶ್ ಆಗಿದೆ. ಆನಿಯನ್, ಬೆಲ್ ಪೆಪ್ಪರ್ಸ್, ಇಲ್ಲಿ ಯೆಲ್ಲೋ ಬೆಲ್ ಪೆಪ್ಪರು, ಆಮೇಲೆ ಗ್ರೀನು, ರೆಡ್ಡು ಎಲ್ಲ ಮಿಕ್ಸ್ ಇದೆ. ಟೊಮ್ಯಾಟೋಸ್ ಆ್ಯಕ್ಚುಲಿ ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು. ಸೊ ನಮ್ಮ ತಮ್ಮ ಹೇಳ್ಬಿಟ್ಟು ತಿರ್ಗ ತರಿಸ್ಕೊಂಡೆ, ಸ್ವಲ್ಪ ಕಾಯಿ ಇರೋದು. ಗ್ರೀನ್ ಆ್ಯಪಲ್ಲು ಇದ್ರಲ್ಲಿ ಹಾಕಿದ್ದೀನಿ. ಗ್ರೀನ್ ಆ್ಯಪಲ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಯುನೀಕ್ ಆಗಿರಲಿ ಟೇಸ್ಟ್ ವೈಸ್ ಅಂತ. ನೀವು ಇಲ್ಲಿ ನೋಡ್ಬೋದು ಅಚ್ಚಾರಿ ಮಸಾಲ ಮಾಡೋದು ಇಂಗ್ರೀಡಿಯೆಂಟ್ಸ್ನ. ಇದರಲ್ಲಿ ಅಟ್ಲೀಸ್ಟ್ 6 to 7 ಮಸಾಲಾಸ್ ಮಿಕ್ಸ್ ಮಾಡಿ ಇಕ್ಕಿದ್ದೀನಿ. ಸೊ ಗೈಸ್, ಇಲ್ಲಿ ನಾನು ಇವಾಗ ಪನ್ನೀರ್ನ ಕಟ್ ಮಾಡ್ತಾ ಇದ್ದೀನಿ ಕ್ಯೂಬ್ ಶೇಪ್ಸಲ್ಲಿ. ಬಸ್
ಒಂದೂವರೆ ಅವರ್ ಕಷ್ಟಪಟ್ಟ ಮೇಲೆ ಹೆಂಗ್ ಕಾಣಿಸುತ್ತೆ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು. ನೀವು ಇವಾಗ ರೆಡಿ ಇದೆ. ಸೊ ಬೇಸಿಕ್ಲಿ ಇದನ್ನ ನಾನು ಅಟ್ಲೀಸ್ಟ್ ಒಂದು 30-45 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ರೆಫ್ರಿಜಿರೇಟರ್ ಒಳಗಡೆ ಇಡ್ತೀನಿ. ಬೇಸಿಕ್ಲಿ 4-5 ಇಯರ್ಸ್ಗೂ ಕಾಲೇಜಲ್ಲಿದ್ದಾಗ ನಾವೊಂದು ಚಿಕ್ಕದು ಚಾಂದಿನಿ ಚೌಕ್ ಅಂತ ಈವೆಂಟ್ ಇತ್ತು ಕಾಲೇಜಲ್ಲಿ, ಒಂದು ಸ್ಟಾಲ್ ಇಟ್ಟಿದ್ರಿ. ಲಾಸ್ಟ್ ಮೂಮೆಂಟಿಗೆ ನಾವು ಇದು ಇದನ್ನ ಡಿಸೈಡ್ ಮಾಡಿದ್ದು ಚಿಕನ್ ಟಿಕ್ಕಾ ಪನೀರ್ ಟಿಕ್ಕಾ. ಸೊ ಬೇಸಿಕ್ಲಿ ಒಂದು ಸ್ಟಾಲ್ ಇಟ್ಬಿಟ್ಟು ಅದು 50-50 ರುಪೀಸ್ಗೆ ಸೇಲ್ ಮಾಡ್ತಾಯಿದ್ರಿ. ತುಂಬ ಲಾಸ್ಟಲ್ಲಿ ನಾವೇ ಇಟ್ಟಿದ್ದು ಸ್ಟಾಲ್ನ, ಮತ್ತು ಫಸ್ಟ್ ಸೇಲ್ ಆಗಿದ್ದು ನಮ್ಮದೇ. ಗೈಸ್ ಹೆಂಗಿತ್ತು ಇದು ಸ್ಟೋರಿ? ಸುಳ್ಳಂತೂ ಇಲ್ಲ, ನಿಜ ಇದು. ಬೇಕಿದ್ರೆ ನಾನು ನಿಮಗೊಂದು ಕ್ಲಿಪ್ಪು ಶೇರ್ ಮಾಡ್ತೀನಿ, ಸರಿನಾ? ಈ ಸ್ಟೋರಿ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಒಂದು ಮಾಡಿಬಿಡಿ. ಇದನ್ನ ನಾನು ಇವಾಗ 30 ಮಿನಿಟ್ಸ್ ಫ್ರಿಡ್ಜಲ್ಲಿ ಇಡ್ತೀನಿ, ಅದಾದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. 2000 ಇಯರ್ಸ್ ಲೇಟರ್. ಸೇಷ ಬಾಸ್ಕೆ ಸಾರ ಚೆನ್ನಾಗಿದೆ. ಸೊ ಈ ಥರ ಸ್ಪ್ರೆಡ್ ಮಾಡಬೇಕು. ಬೇಗ ಬೇಗ ಮಾಡಬೇಕಿದೆ, ಅದಕ್ಕೆ ಎರಡು ಫ್ಯಾನ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ ಲಾಸ್ಟ್ ಸ್ಕ್ಯೂವರ್ ಮಿಕ್ಕಿದೆ ಇಲ್ಲಿ, ನೀವು ನಂಬಲ್ಲ. ಇದು 15 ಸ್ಟಿಕ್, ಇದು ಲಾಸ್ಟ್ ಸ್ಟಿಕ್ಕು. ಫಸ್ಟು ನಾನೇ ತಿಂದೆ, ಲಾಸ್ಟು ನಾನೇ ತಿಂತಾಯಿದ್ದೀನಿ. 15 ಎಲ್ಲರೂ ತಿಂದಿದ್ದಾರೆ, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಬೇಸಿಕ್ಲಿ ಇದ್ರದ್ದು ಮಸಾಲ ಬಂದು ಸ್ವಲ್ಪ ಟ್ಯಾಂಗಿ ಟ್ಯಾಂಗಿ ಥರ ಇತ್ತು, ಅದಕ್ಕೆ ಎಲ್ಲರಿಗೂ ಇಷ್ಟ ಆಯಿತು. ಸೀಕ್ರೆಟ್ ಮಸಾಲ, ಅದು ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಮಿಷಿನ್ ಪಾಸ್ಡ್ ಎ ಕ್ರಿಕೆಟರ್ ಕ್ಯಾನ್ ಆಲ್ಸೋ ಕುಕ್. ಸೊ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೀವು ಯಾರಾದರೂ ಹೊಸ ವ್ಯೂವರ್ಸ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಶೇರ್ ಮಾಡಿಬಿಡಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಶಬಾಕೇರ್.